ನಂಬರ್ ಟೂಗೆ ನಾವೀಗ ಹೋಗೋಣ. ಕೆಲವರು ಹೇಳ್ತಾರಂತೆ, ಹಿಂಗೆ ಆದ್ರೆ ನಾವಿರಲ್ಲ, ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ. ಈ ಥರ ಎಚ್ಚರಿಕೆ ಮತ್ತು ಡೆಡ್ಲೈನ್ ಅನ್ನು ಕೊಟ್ಟಿರೋರು ಯಾರು ಮತ್ತು ಯಾರಿಗೆ ಈ ರೀತಿ ಡೆಡ್ಲೈನ್ ಕೊಟ್ಟಿದ್ದಾರೆ, ಯಾಕೆ ಈ ರೀತಿ ಡೆಡ್ಲೈನ್ ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಬರ್ತಾ ಇದೆ. ಇದು ಸುದ್ದಿ ಸ್ಫೋಟ ನಂಬರ್ ಟೂ. ಪಬ್ಲಿಕ್ ಟಿವಿಯಲ್ಲಿ ಸ್ಫೋಟಕ ಸುದ್ದಿ ನಂಬರ್ ಟೂ ನೋಡ್ತಾ ಇದ್ದೀರಾ ನೀವೀಗ. ಹಿಂಗೆ ಆದರೆ ನಾವು ಮಾತ್ರ ಇರಲ್ಲ, ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ. ಸಮ್ಮಿಶ್ರ ಸರ್ಕಾರದಲ್ಲಿ ಶುರುವಾಗಿದೆ ಹೊಸದೊಂದು ಸಂಕಟ. ಬೈ ಎಲೆಕ್ಷನ್ ತನಕ ಯಾರೆಲ್ಲ ಡೆಡ್ಲೈನ್ ಕೊಟ್ಟಿದ್ದಾರೆ ಗೊತ್ತಾ? ಪಬ್ಲಿಕ್ ಟಿವಿಯಲ್ಲಿ ಇನ್ಸೈಡ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಡೆಡ್ಲೈನ್ ಕೊಟ್ಟವರು ಯಾರು, ಡೆಡ್ಲೈನ್ ಕೊಟ್ಟಿದ್ದು ಯಾರಿಗೆ, ಡೆಡ್ಲೈನ್ ಕೊಟ್ಟಿದ್ದು ಯಾಕೆ, ಇದರ ಬಗ್ಗೆ ನಾನು ನಿಮಗೆ ಕೆಲವೇ ಕ್ಷಣದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಸುದ್ದಿ ಸ್ಫೋಟ ನಂಬರ್ ಟೂ. ಈಗಾಗಲೇ ನೀವು ಗೆಸ್ ಮಾಡಿರ್ಬೋದು ಡೆಡ್ಲೈನ್ ಕೊಟ್ಟಿರೋರು ಯಾರು ಮತ್ತು ಯಾಕೆ ಅಂತ. ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ನಲ್ಲಿ ಶಾಸಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ತುಂಬ ಡಿಲೇ ಆಗಿಬಿಟ್ಟಿದೆ, ಆದಷ್ಟು ಬೇಗ ನೀವು ಸಂಪುಟ ವಿಸ್ತರಣೆಯನ್ನು ಮಾಡಲೇಬೇಕು ಅಂತ ಬ್ರೇಕಿಂಗ್ ನ್ಯೂಸ್ನಲ್ಲಿ ಪಾಯಿಂಟ್ಸ್. ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ನಲ್ಲಿ ಶಾಸಕರು ಒತ್ತಡವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಹಿರಿಯ ಶಾಸಕರು ಈ ಥರ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ, ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಅಂತ. ಪಾಪ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ನನ್ನ ಕೈಯಲ್ಲಿ ಏನೂ ಇಲ್ಲ ಕಣ್ರಯ್ಯ, ಹೈಕಮಾಂಡ್ ನಿರ್ಧಾರ ಇದು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾತಿನಿಂದ ಹೈಕಮಾಂಡ್ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಶಾಸಕರು ನವೆಂಬರ್ 2ನೇ ವಾರದೊಳಗೆ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಡೆಡ್ಲೈನ್ ಕೂಡ ಕೊಟ್ಬಿಟ್ಟಿದ್ದಾರಂತೆ. ಒಂದು ವೇಳೆ ಸಂಪುಟ ವಿಸ್ತರಣೆಯಾಗದಿದ್ದರೆ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ತೀವಿ ಅಂತ ಶಾಸಕರು ಹೇಳಿದಾರಂತೆ. ಕೆಲ ಕೈ ಶಾಸಕರ ಡೆಡ್ಲೈನ್ನಿಂದ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದರೆ ಶಾಸಕರ ಡೆಡ್ಲೈನ್ ಲೆಕ್ಕಾಚಾರ ಏನು ಅಂದರೆ, ಅವರ ಡೆಡ್ಲೈನ್ ಕೊಟ್ಟಿರೋದು ಯಾಕೆ, ನಾವು ಬಿ ಜೆ ಪಿಗೆ ಹೋಗ್ತೀವಿ ಅಂತನಾ, ಅಂದರೆ ಇದು ಬ್ಲ್ಯಾಕ್ ಮೇಲ್ ತಂತ್ರನ ಅಥವಾ ರಾಜೀನಾಮೆನ? ಹಾಗಾದರೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಡೆಡ್ಲೈನ್ ಕೊಟ್ಕೊಂಡು ಇವರು ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಳ್ತಾರಾ? ಏನೇನು ಯೋಚನೆ ಮಾಡ್ಕೊಂಡಿದ್ದಾರೆ, ಏನೇನು ಪಾಯಿಂಟ್ಸ್ ಇದೆ ಬರ್ತಾ ಇದೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ. ಇವರ ಲೆಕ್ಕಾಚಾರಗಳಾದರೂ ಏನು ಅಂತಂದ್ಬಿಟ್ಟು, ಕೈ ಶಾಸಕರು ನವೆಂಬರ್ ಡೆಡ್ಲೈನ್ ಕೊಟ್ಟಿದ್ದಾರೆ, 5 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶದ ತನಕ ಸೈಲೆಂಟ್ ಆಗಿರ್ತಾರಂತೆ. ನವೆಂಬರ್ 8ರ ಬಳಿಕ ಸಂಪುಟ ವಿಸ್ತರಣೆಗೆ ಬಹಿರಂಗವಾಗಿ ಆಗ್ರಹಿಸೋದು. 20 ಜನ ಒಟ್ಟುಗೂಡಿದ್ದಾರೆ, ಎಲ್ಲ ಬಹಿರಂಗವಾಗಿ ಆಗ್ರಹಿಸ್ತಾರೆ. ಸರ್ಕಾರಕ್ಕೆ ಕಂಟಕವಾಗುತ್ತೆ ಅಂತ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡೋದಕ್ಕೂ ಯೋಚನೆ ಮಾಡಿದ್ದಾರಂತೆ. ಲೋಕಸಭೆ ಚುನಾವಣೆ ಬಳಿಕವಷ್ಟೇ ಸಂಪುಟ ವಿಸ್ತರಣೆ ಅಂದರೆ ಹೈಕಮಾಂಡ್ ಏನಾದರೂ ಒಂದು ವೇಳೆ ಸದ್ಯಕ್ಕೆ ನಾವು ಸಂಪುಟ ವಿಸ್ತರಣೆ ಮಾಡಲ್ಲ, ಲೋಕಸಭಾ ಚುನಾವಣೆ ತನಕ ಮಾಡಲ್ಲ ಅಂದ್ಬಿಟ್ರೆ ಆಗ ಪಕ್ಷಕ್ಕೆ ಕೈ ಕೊಡೋದು ಅಂತಲೂ ತೀರ್ಮಾನ ಮಾಡಿದ್ದಾರೆ. ಆಪರೇಷನ್ ಕಮಲದ ಸೆಕೆಂಡ್ ಚಾನ್ಸ್ ನಾನು ಮೊದಲೇ ಹೇಳಿದ್ನಲ್ಲ, ಆ ಪ್ಲ್ಯಾನ್ಗೆ ಷರತ್ತು ವಿಧಿಸಿ ಅಲ್ಲಿಗೆ ಜಂಪ್ ಮಾಡೋದು, ಗುಂಪು ಗುಂಪಾಗಿಯೇ ಆಪರೇಷನ್ ಸೆಕೆಂಡ್ ಚಾನ್ಸ್ನಲ್ಲಿ ಚೌಕಾಸಿ ಮಾಡೋದು. ಏನು ಚೌಕಾಸಿ, ಮತ್ತೆ ಶಾಸಕರಾಗಬೇಕಲ್ಲ ಇವರು, ಎಲೆಕ್ಷನಲ್ಲಿ ಗೆಲ್ಲಬೇಕಲ್ಲ ಉಪಚುನಾವಣೆಯಲ್ಲಿ, ಅಲ್ಲಿ ನಮ್ಮನ್ನು ಗೆಲ್ಲಿಸ್ಕೊಂಡು ಬರೋ ಸಂಪೂರ್ಣ ಜವಾಬ್ದಾರಿ ಬಿ ಜೆ ಪಿ ಪಕ್ಷದ್ದು ಅಂತ ಅವರಿಗೆ ಚೌಕಾಸಿ ಮಾಡಿ ಅವ್ರನ್ನ ಒಪ್ಪಿಸಿ ಗುಂಪು ಗುಂಪಾಗಿ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಸೇರಿಕೊಳ್ಳೋದು, ಸರ್ಕಾರವನ್ನು ಅಸ್ತಿತ್ವಕ್ಕೆ ತರೋದು. ನೋಡಿ ಲಿಂಕ್ ಹೆಂಗೆ ಸಿಗ್ತಾ ಇದೆ, ಸ್ಫೋಟಕ ಸುದ್ದಿ ನಂಬರ್ 1ನಲ್ಲಿ ಬಿ ಜೆ ಪಿಯ ಯೋಚನೆಯೂ ಅದೇ ಇದೆ, ಸ್ಫೋಟಕ ಸುದ್ದಿ ನಂಬರ್ ಟೂನಲ್ಲಿ ಕಾಂಗ್ರೆಸ್ನ ಕೆಲ ಶಾಸಕರ ಯೋಚನೆ ಕೂಡ ಇದೇ ಇದೆ. ಹಾಗಾಗಿ ನವೆಂಬರ್ ತಿಂಗಳು ಒಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಅದು ಡೂ ಆರ್ ಡೈ. ಏನು ಮಾಡಬೇಕು, ಸಂಪುಟ ವಿಸ್ತರಣೆ ಮಾಡಲೇಬೇಕು. ಆದರೆ ಸಂಪುಟ ವಿಸ್ತರಣೆ ಮಾಡಿಬಿಟ್ರೆ ಭಿನ್ನಮತ ಶಮನ ಆಗ್ಬಿಡುತ್ತಾ? ಇಲ್ಲ, 6-7 ಸ್ಥಾನಗಳು ಮಾತ್ರ ಇದೆ. ಉಳಿದವರು ಏನು ಮಾಡ್ತಾರೆ, ಯಾರ್ಯಾರಿಗೆ ಸಿಗುತ್ತೆ ಅವ್ರು ಸೈಲೆಂಟ್ ಆಗ್ತಾರೆ, ಯಾರಿಗೆ ಮಂತ್ರಿಗಿರಿ ಸಿಗಲ್ಲ ಅವ್ರು ಮತ್ತೆ ವೈಲೆಂಟ್ ಆಗ್ತಾರೆ, ಮತ್ತೆ ಭಿನ್ನಮತ. ಹಾಗಾಗಿನೇ ಕೆಲವರು ಭವಿಷ್ಯವನ್ನು ನುಡಿತಾ ಇದ್ದಾರೆ, ಸಮ್ಮಿಶ್ರ ಸರ್ಕಾರದ ಆಯಸ್ಸು ಇನ್ನು 2 ತಿಂಗಳು ಮಾತ್ರ ಅಂತ. ಕೋಡಿ ಮಠದ ಶ್ರೀಗಳು ಕೂಡ ಈ ಬಗ್ಗೆ ಭವಿಷ್ಯವನ್ನು ನುಡಿದುಬಿಟ್ಟಿದ್ದಾರೆ. ಸೊ ಇದು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆ.